ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರೇಣುಕಾಸ್ವಾಮಿ ಕೊಲೆ ನಡೆದು ಇವತ್ತಿಗೆ 20 ದಿನ ಆಯಿತು. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ದರ್ಶನ್ ಗ್ಯಾಂಗ್ ಏನಿದೆ ಪರಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದೆ. ಕಂಬಿ ಎಣಿಸಿದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ಸತ್ಯ ಬಯಲಾಗ್ತಾ ಇದೆ, ದಿನಕ್ಕೊಂದು ಕಾಕಿ ಒಂದಿಲ್ಲ ಒಂದು ಸತ್ಯಗಳನ್ನ ಬಯಲಿ ಹಾಕ್ತಾ ಇದೆ. ಆದ್ರೆ ದರ್ಶನ್ ನಡೆಸಿರುವಂತಹ ಕೌರ್ಯ ಲೆಕ್ಕವನ್ನ ಕಾಕಿ ಕಲೆ ಹಾಕ್ತಾ ಇದೆ. ಯಾವ ರೀತಿ ಕೌರ್ಯವನ್ನ ಬಂದಿದ್ರು, ರೇಣುಕಾಸ್ವಾಮಿ ಮೇಲೆ ಯಾವ ರೀತಿ ಹಲ್ಲೆಯನ್ನ ಮಾಡಿತ್ತು, ಗ್ಯಾಂಗ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಪಟ್ಟಣಗೆರೆ ಶೆಡ್ ನಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ, ದಿನಕ್ಕೊಂದು ಮಾಹಿತಿಗಳನ್ನ ಕರೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಸ್ಥಳ ಮಾಜರು ಕೂಡ ಆಗ್ತಾ ಇದೆ. ಅಂದ್ರೆ ದಿನಕ್ಕೊಂದು ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಹಾಗಾದ್ರೆ ದರ್ಶನ್ ಹಾಗೆ ದರ್ಶನ ಗ್ಯಾಂಗ್ ಏನ್ ಕ್ರೌರ್ಯ ನಡೆಸಿತ್ತಲ್ಲ ಅವೆಲ್ಲವನ್ನ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಲೆಕ್ಕವನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಈ ಕೋರ್ಟ್ ಕೂಡ ಏನೆಲ್ಲ ಆಗ್ಬೇಕು ಏನಾದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಮತ್ತೆ ಏನಾದರೂ ಸಾಕ್ಷಿಗಳನ್ನ ಕಲೆ ಹಾಕಿ ಮತ್ತೆ ಕೋರ್ಟ್ಗೆ ಏನಾದರೂ ಪ್ರೊಡ್ಯೂಸ್ ಮಾಡಬಹುದು, ಇವೆಲ್ಲವೂ ಕೂಡ ನಡೀತಾ ಇದೆ. ಬಟ್ A1 ಆರೋಪಿ, A2 ಆರೋಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ ಇವತ್ತಿಗೆ ಅಂದ್ರೆ ಒಂದು 20-21 ದಿನ ಆಯ್ತು ಅನ್ಸುತ್ತೆ ರೇಣುಕಾಸ್ವಾಮಿ ಕೊಲೆ ಆಗಿ. ಅದಾದ ಬಳಿಕ ಸಾಕಷ್ಟು ಅಂದ್ರೆ ಮಾಹಿತಿಗಳನ್ನ ಯಾವ ರೀತಿ ಅಂತಂದ್ರೆ ಇಲ್ಲಿವರೆಗೂ ಕೂಡ ದರ್ಶನ್ ವಿರುದ್ಧ 30 ಸಾಕ್ಷಿ ಸಿಕ್ಕಿದೆ ಅನ್ನುವಂತ ವಿಚಾರವೂ ಕೂಡ ಒಂದ್ ಕಡೆ ಹೊರಗೆ ಬರ್ತಾ ಇತ್ತು, 21 ಸಾಕ್ಷಿ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು. ಇವೆಲ್ಲ ಮಾಹಿತಿ ಬಂದರೂ ಕೂಡ ಒಂದಿಷ್ಟು ಅಭಿಮಾನಿಗಳು ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ ಏನು ಮಾಡೇ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಆದ್ರೆ ದರ್ಶನ್ ನಡೆಸಿದಂತ ಕೌರ್ಯವನ್ನ ನಾವು ನೋಡ್ತಾ ಹೋದಾಗ, ಅವ್ರ ಗ್ಯಾಂಗ್ ನಡೆಸಿರುವಂತ ಕೌರ್ಯವನ್ನ ನಾವು ನೋಡ್ತಾ ಹೋದಾಗ, ಆ ಫುಟೇಜ್ ಗಳನ್ನ ನಾವು ನೋಡ್ತಾ ಹೋದಾಗ ನಮ್ಗೆ ಅನ್ಸುತ್ತೆ, ಅರೆ ಏನ್ ಗುರು ಇವರು ಈ ರೀತಿ ಮಾಡಿದ್ದಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟುತ್ತೆ. ರೇಣುಕಾಸ್ವಾಮಿಯ ಕೊಲೆ ನಡೆದು ಇವತ್ತಿಗೆ 20 ದಿನ ಆಯ್ತು. ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಸೇರಿದಂತೆ ಎಲ್ಲ ಆರೋಪಿಗಳು ಇವತ್ತು ಪರಪನ ಅಗ್ರಹಾರದಲ್ಲಿ ಕಂಬಿ ಅಣಿಸ್ತಾ ಇದ್ದಾರೆ. ಆದರೆ ಪೊಲೀಸರ ಒಂದು ಕಾರ್ಯವೈಖರಿಯನ್ನು ನಾವು ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಕೊಲೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಿದ್ರು, ಮತ್ತು ಕೇವಲ ಒಬ್ಬಿಬ್ಬರಲ್ಲ 17 ಜನ ಅಪರಾಧಿಗಳನ್ನು ವಿತಿನ್ 1.5-2 ಡೇಸಲ್ಲಿ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ್ರು, ಎಂಕ್ವೈರಿಯನ್ನು ಮಾಡಿದರು. ಆದರೆ ಈ ಕೊಲೆ ಕೇಸ್ನಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ವಿಷಯಗಳು, ಸಾಕ್ಷಿ ಆಧಾರಗಳು ಸಿಗ್ತಾ ಇರೋದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ. ಅದು ಭಾರತದ ಮತ್ತು ರಾಜ್ಯದ ಎಲ್ಲ ಜನರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ದಿನೇ ದಿನೇ ಒಂದೊಂದು ಎವಿಡೆನ್ಸಸ್ಗಳು ಸಿಗ್ತಾ ಇದೆ, ಒಂದೊಂದು ಹೊಸ ವಿಷಯ ಹೊರಗಡೆ ಬರ್ತಾ ಇದೆ. ಪವಿತ್ರಗೌಡ ಸೇರಿದಂತೆ ಒಂದಿಷ್ಟು ಜನ ಆರೋಪಿಗಳು 19 ತಾರೀಕು ಮೋಸ್ಟ್ ಪ್ರಾಬಬ್ಲಿ June 19 ಪರಪನ ಅಗ್ರಹಾರವನ್ನು ಸೇರ್ತಾರೆ. ವಿನಯ್, ಪ್ರದೋಷ್, ದರ್ಶನ್ ಮತ್ತು ಧನರಾಜ್ ಈ 4 ಜನ ಮಾತ್ರ ಅನ್ನಪೂರ್ಣೇಶ್ವರಿ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದಾಗ ಈ 4 ಜನರನ್ನು ನಮ್ಮ ಕಸ್ಟಡಿಗೆ ಕೊಡಿ, ಉಳಿದವ್ರನ್ನೆಲ್ಲ ಪರಪನ ಅಗ್ರಹಾರ ಕಳಿಸಿ. ಅವ್ರ ಜೊತೆ ನಮ್ದು ಏನು ಎಂಕ್ವೈರಿ ಇತ್ತು ಅದು ಮುಗಿದಿದೆ. ದರ್ಶನ್ ಸೇರಿದಂತೆ ಈ 4 ಜನರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ವಿ. ದೇರ್ ಆರ್ ಆರ್ 2 biggest reasons. ಒಂದು, ಸಾಕ್ಷಿ ಆಧಾರಗಳನ್ನು ನಾಶ ಮಾಡೋಕ್ಕೆ ದರ್ಶನ್ ಪ್ರದೋಷಿಗೆ ಒಂದಿಷ್ಟು ಲಕ್ಷಗಟ್ಟಲೆ ಹಣ ಕೊಟ್ಟಿದ್ರು ಅನ್ನುವಂತಹ ಒಂದು ಮಾಹಿತಿ ಇತ್ತು. ಅದರ ಜೊತೆಗೆ ಈ ಕೇಸಿನಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ವಿನಯ್, RR ನಗರದ ನಿವಾಸಿ ವಿನಯ್, ಸ್ಟೋನಿ ಬ್ರೂಕ್ಸ್ ಅನ್ನುವಂತಹ ಪಬ್ನ ಮಾಲೀಕ ವಿನಯ್, ರೆಸ್ಟೋರೆಂಟ್ ನ ಮಾಲೀಕ, ಈತನ ಮೊಬೈಲಿಗೆ ರೇಣುಕಾ ಸ್ವಾಮಿಯನ್ನ ಹೊಡೆದಂತಹ ಒಂದು ವಿಡಿಯೋ ಬೈಟ್ ಬಂದಿದೆ ಅಥವಾ ಒಂದು ಫೋಟೋ ಬಂದಿದೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. 3 ಸೆಕೆಂಡಿನ ವಿಡಿಯೋ, ಓನ್ಲಿ 3 ಸೆಕೆಂಡ್ಸ್, ಒಂದು ಫೋಟೋ ಬಂದಿತ್ತು. ಅಂದ್ರೆ ಕೊಲೆ ನಡೆಯುವ ಮುನ್ನ ದರ್ಶನ್ ಮತ್ತೆ ವಿನಯ್ RR ನಗರದ ಈತನ ಪಬ್ ಏನಿದೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಅಥವಾ ಅಲ್ಲಿ ಕೂತ್ಕೊಂಡು ಬೇರೆ ಏನೋ ಮಾಡ್ತಾ ಇದ್ರು ಗೊತ್ತಿಲ್ಲ. ಅಲ್ಲಿದ್ರು ರೇಣುಕಾ ಸ್ವಾಮಿಯನ್ನ ಶೆಡ್ಡಿಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ, ಯಾರು ಶೆಡ್ಡಿಗೆ ಕರ್ಕೊಂಡು ಬಂದಿದ್ರಲ್ಲ ಅವರು ಫೋಟೋನ ಕಳಿಸಿದ್ದಾರೆ ವಿನಯ್. ಆ ಫೋಟೋನ ನೋಡಿದ ನಂತರ ಬಾಸ್ ಬನ್ನಿ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದಿದ್ದಾರೆ ಶೆಡ್ಡಿಗೆ ಹೋಗೋಣ ಅಂತಂದಾಗ, ನೀವು ಶೆಡ್ಡಿಗೆ ಹೋಗಿ ನಾನು ಪವಿತ್ರಗೌಡನ ಕರ್ಕೊಂಬರ್ತೀನಿ ಅಂತ ಹೇಳಿ ದರ್ಶನ್ರವರು ಪವಿತ್ರಗೌಡ ಅವರ ಮನೆಗೆ ಹೋಗಿ ಪವಿತ್ರಗೌಡನ ಕರ್ಕೊಂಡು ಆಮೇಲೆ ಶೆಡ್ಡಿಗೆ ಹೋಗಿ, ಇದು ರಿಮೈಂಡ್ ಕಾಪಿಯಲ್ಲಿ ಮೆನ್ಷನ್ ಆಗಿರುವಂತಹ ವಿಷಯ. ಆದರೆ ಪೊಲೀಸರು ಈಗೇನು ತನಿಖೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು ಜನ ಆರೋಪಿಗಳ ಪೈಕಿ ವಿನಯ್ಗೆ ವಿಡಿಯೋ ಕಳಿಸಿದ್ದು ಯಾರು, ಹೂ ಸೆಂಡ್ ದ ವಿಡಿಯೋ, ಅದನ್ನು ಈಗ ಪೊಲೀಸರು ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ರೇಣುಕಾ ಸ್ವಾಮಿಯ ಫೋನ್ ಸಿಗಬೇಕಿತ್ತು, ಅನ್ಫಾರ್ಚುನೇಟ್ಲಿ ಅದು ಇವತ್ತಿನ ತನಕ ಸಿಕ್ಕಿಲ್ಲ. ಬಟ್ ಅದನ್ನು ಹುಡುಕಿಸುವಂತಹ ಪ್ರಯತ್ನವನ್ನು ಖುದ್ದಾಗಿ SP ಅವರೇ ಆ ಮೋರಿ ಹತ್ರ ರಾಜಕಾಲುವೆ ಹತ್ರ ನಿಂತ್ಕೊಂಡು ಎಲ್ಲ ಪೊಲೀಸರನ್ನ
ಒಳಗೊಂಡು ಸೊ ನಿನ್ನೆ ಕಾರ್ಮಿಕರನ್ನು ಒಳಗೊಂಡು ಪ್ರಯತ್ನ ಪಟ್ಟಿದ್ದಾರೆ. ಸೊ ನಿನ್ನೆ ಏನಾಯಿತು ಅಂತಂದ್ರೆ, ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ನಿಂದ ಅನುಮತಿ ಪಡೆದು CDR ಕಾಲ್ ರೆಕಾರ್ಡೆಡ್ ಅನ್ನುವಂಥ ಡೀಟೇಲ್ಸನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದಿದ್ದಾರಂತೆ. ಅಂದರೆ ಇಲ್ಲಿ ರೇಣುಕಾಸ್ವಾಮಿ ಬಳಸಿರುವಂಥ ಮೊಬೈಲ್ ಆಗಿರ್ಬೋದು, ಹೊಸ ಸಿಮ್ಮನ್ನು ಖರೀದಿ ಮಾಡಿರ್ಬೋದಾಗಿರ್ಬೋದು, ಎಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸತ್ಯ ಬಯಲಾಗಿದೆ, ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಂಪೂರ್ಣವಾಗಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಸೊ ಇಲ್ಲಿ ನಮಗೆ ಮೆನ್ಷನ್ ಆಗಿರುವಂಥದ್ದು ಏನಂತಂದ್ರೆ, ದರ್ಶನ್ ಹಾಗೆ ದರ್ಶನ್ ಗ್ಯಾಂಗ್ ನಡೆಸಿರುವಂತ ಕೌರ್ಯ ಇದೆಯಲ್ಲ, ಅದು ಎಷ್ಟು ಬಟ್ಟೆಗೆ ಸರಿ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ. ಇರೋ ಇವನ್ ಮಾಡಿದಂಥದ್ದು ಏನು ತಪ್ಪು ಅನ್ನೋದ್ರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.